ನಗು ಅಂದ್ರೆ ನಂಗ್ ತುಂಬಾ ಇಷ್ಟ. ನಿನ್ ನಗು ಶಬ್ದ ಕೇಳಿದ್ರೆ ಸಾಕು, ಮೈಯಲ್ಲೆಲ್ಲ ಕರೆಂಟ್ ವೈರ್ ಮುಟ್ಟಂಗ. ಇದಕ್ಕಿಂತ ವೈರ್ ಮುಟ್ಟದಂಗ ಆಗತ್ತ ನನ್ ನಗು? ನಿಮ್ಗೆ ಜಿಂಕೆ ಹುಲಿ ಕಥೆ ಗೊತ್ತಿಲ್ಲ ಅನ್ಸುತ್ತೆ. ನಮಸ್ಕಾರ, ನಿಮ್ ಮೂರ್ ಜನಕ್ಕೂ ಫಸ್ಟ್ ಆಫ್ ಆಲ್ ಆದಿತ್ಯ ಅವರೇ, ವೆಲ್ಕಮ್ ಟು ಕನ್ನಡ ಇಂಡಸ್ಟ್ರಿ. ಥ್ಯಾಂಕ್ ಯು ಸೋ ಮಚ್. ಅದರ ಮೊದಲನೇ ಮೂವಿ ಫುಲ್ ಫ್ಲೆಡ್ಜ್ ಅವರು ಹೀರೋ ಆಗಿ ಮಾಡ್ತಾ ಇದ್ದಾರೆ. ಸೊ ಫಸ್ಟ್ ಎಕ್ಸ್ಪೀರಿಯನ್ಸ್ ಹೇಳಿ, ಹೇಗೆ ಅನಿಸ್ತಾ ಇದೆ? ಫಸ್ಟ್ ನಾನು ಸ್ಟಾರ್ಟ್ ಮಾಡಿದ್ದೆ ನಾನು ಒಂದು ಶಾರ್ಟ್ ಫಿಲ್ಮ್ಸ್ ಇಂದ. ಓಕೆ. ಆ್ಯಂಡ್ ಒಂದು ಆಸೆ ಇತ್ತು ಸಿನಿಮಾ ಮಾಡಬೇಕಂತ, ಆದರೆ ಯಾವತ್ತು ಮಾಡ್ತೀನಿ ಅಂತ ಅಂದ್ಕೊಂಡಿಲ್ಲ. ಬಟ್ ತುಂಬ ಆಸೆ ಇತ್ತು ಆ್ಯಂಡ್ ಹಂಗೆ ಕಲಿಯೋಕ್ಕೆ ಸ್ಟಾರ್ಟ್ ಮಾಡಿದೆ. ದೆನ್ ಐ ಕೇಮ್ ಇನ್ ಟು ದಿಸ್. ತುಂಬ ಖುಷಿ ಆಗ್ತದೆ. ಓಕೆ. ಮನೇಲೆ ಪ್ರೊಡ್ಯೂಸರ್ ಇಟ್ಕೊಂಡು ಮಾಡ್ತೀನಿ ಅಂತ ಡೌಟ್ ಇತ್ತ? ಮಾಡ್ತೀವ ಮಾಡಲ್ವ ಅಂತ? ಅಲ್ಲ, ಲೈಕ್ ಟ್ಯಾಲೆಂಟ್ ಇದ್ರೆ ಮಾತ್ರ ಮಾಡ್ಬೇಕು, ಇಲ್ಲಾಂದ್ರೆ ಸುಮ್ಮನೆ ನಾಟ್ ವೇಸ್ಟ್ ಆಪರ್ಚುನಿಟಿ. ಸೊ ಹೇಗಿತ್ತು, ಇಷ್ಟು ದಿನ ಶಾರ್ಟ್ ಮೂವೀಸ್ ಎಲ್ಲ ಮಾಡ್ತಿದ್ವಿ, ಮತ್ತೆ ಯಾವುದೋ ಒಂದು ಮೂವಿನಲ್ಲಿ ಒಂದು ಚಿಕ್ಕ ಪಾತ್ರ ಮಾಡಿದ್ರ ರಗಡ್ ಅಂತ ಹೇಳ್ಬಿಟ್ಟೆ. ಸೊ ಫುಲ್ ಫ್ಲೆಡ್ಜ್ ಆಗಿ ಹೀರೋ ಆಗಿ ಮಾಡಿದ್ವಿ. ರಗಡ್ ಅಲ್ಲಿ ಒಂದು ಸಣ್ಣ ಪಾತ್ರ ಮಾಡಿದ್ವಿ, ಆದ್ರೆ ಅದು ಲ್ಯಾಗ್ ಆಗ್ತಾ ಇತ್ತು ಅಂತ ಅಂದ್ಬಿಟ್ಟು ಆ ಸೀನ್ ತೆಗೆದಿದ್ರು. ಅದ್ ಬಿಟ್ರೆ ಸಿನಿಮಾ ಅಂದ್ರೆ ಫಸ್ಟ್ ಕಾಗದ. ಸೊ ಇವಾಗ ಫುಲ್ ಮೂವಿನಲ್ಲಿ ಕಾಣಿಸ್ಕೊಳ್ತಾ ಇದ್ದೀರಾ, ಅದು ಹೇಗೆ ಅನಿಸ್ತು? ಆಕ್ಚುಲಿ ಎಕ್ಸ್ಪೀರಿಯನ್ಸ್ ಹೇಗಿತ್ತು ಓವರ್ ಆಲ್ ಶೂಟಿಂಗ್? ತುಂಬ ಚೆನ್ನಾಗಿತ್ತು. ಅದು ನಾವು ಚಿಕ್ಕಮಗಳೂರಲ್ಲಿ ಮಾಡಿದ್ದು, ತುಂಬ ಚಳಿ ಇತ್ತು. ಆ್ಯಂಡ್ ಅರ್ಲಿ ಮಾರ್ನಿಂಗ್ ಶೂಟ್ಸು, ಮತ್ತು ಒಂದೊಂದ್ಸರಿ ಮಿಡ್ ನೈಟ್ 12 ಇಲ್ಲ ಅರ್ಲಿ ಮಾರ್ನಿಂಗ್ 2-3 ಮುಗಿಸ್ತಾ ಇದ್ವಿ. ಅದು ಆ ಚಳಿಲಿ, ಅದು ನಮ್ಮ ಕಾಸ್ಟ್ಯೂಮ್ ನೋಡಿದ್ದೀರಾ ನೀವು ಪೋಸ್ಟರಲ್ಲಿ, ಆ ಕಾಸ್ಟ್ಯೂಮಲ್ಲಿ ಇಡ್ತಾ ಇದ್ವಿ. ಫುಲ್ ಫ್ರೀಸಿಂಗ್ ಚೆನ್ನಾಗಿತ್ತು. ಆ್ಯಂಡ್ ನಾವು ಇದ್ದಿದ್ದು ಕಾಡು ಏರಿಯಲ್ಲಿ ಬೇರೆ. ಸೊ ನಮ್ಮ ಒಬ್ಬ ಆರ್ಟಿಸ್ಟ್ಗೆ ಆನೇನು ಆಟಾಡ್ಸ್ಕೊಂಡ್ಬಿಟ್ಟಿತ್ತು. ಆ್ಯಂಡ್ ಆ ಥರ ಡಿಫ್ರೆಂಟ್ ಡಿಫ್ರೆಂಟ್ ಎಕ್ಸ್ಪೀರಿಯನ್ಸ್ ಇತ್ತು. ಆ್ಯಂಡ್ ನಾವು ಫುಲ್ ಎಂಜಾಯ್ ಮಾಡ್ಕೊಂಡ್ವಿ ನಾವು ಸಿನಿಮಾನ. ಅಯ್ಯೋ ಇವತ್ತು ಬೆಳಿಗ್ಗೆ ಬರಬೇಕು ಮಾಡಬೇಕು ಆ ಥರ ಇಲ್ಲ. ಫುಲ್ ಎಂಜಾಯ್ ಮಾಡಿಕೊಂಡು ಮಾರ್ನಿಂಗ್ ನೈಟ್ ಅದು ಎಲ್ಲ ಸಪೋರ್ಟ್ ಮಾಡ್ತಾ ಇದ್ರು. ತುಂಬ ಚೆನ್ನಾಗಿತ್ತು. ಟ್ರೈಲರ್ ಕೂಡ ತುಂಬ ವೈಟ್ ಶಾರ್ಟ್ ಅಲ್ಲಿ ಬಂದು ನೋಡಿದೆ ಲೊಕೇಶನ್, ತುಂಬ ಗ್ರೀನರಿ ಆಗಿ ತುಂಬ ಚೆನ್ನಾಗಿದೆ. ನೀವು ಹೇಳ್ದಂಗೆ ಕಾಡು ಅಂತ ಗೊತ್ತಾಗ್ಬಿಡಿದೆ ಈಸಿಯಾಗಿ. ಸೊ ಏನು ಜಿಗ್ನೆ ಮಳೆಗಾಲ ಆಗಿರೋದ್ರಿಂದ ಆ ಥರದ್ದೆಲ್ಲ ಏನು ಎಕ್ಸ್ಪೀರಿಯನ್ಸ್ ಆಗಿರೋದು? ಅದು ನೀವು ನೋಡಿದ ಅದು ಬಂದು ಮಾರ್ನಿಂಗ್ ಶಾರ್ಟ್, ಒಂದು ಫಾರ್ಮಿಂಗ್ ಲ್ಯಾಂಡ್ ಅಲ್ಲಿ ತೆಗೆದಿದ್ದು. ಅದು ಫುಲ್ ಐಸ್ ತರ ನೀರು ಅಲ್ಲಿ. ಬೆಳಿಗ್ಗೆ ಸುಮ್ಮನೆ ಎಪ್ಸಿದ್ರು, ಮೇಕಪ್ ಇಲ್ಲ ಏನಲ್ಲ, ಎಪ್ಸಿದ್ರು ಹೆಂಗಿದ್ರು ಲಾಂಗ್ ಶಾರ್ಟ್ ಚೆನ್ನಾಗಿ ಬರುತ್ತೆ ಬಾ ಅಂತ ಎಪ್ಸಿ ಸೀದಾ ಕರ್ಕೊಂಡು ಅಲ್ಲಿ ಕೂರಿಸ್ಬಿಟ್ಟಿರೋದ್ರು. ಶಿವು ಸರ್, ಫಸ್ಟ್ ಆಫ್ ಆಲ್ ಕಂಗ್ರ್ಯಾಚುಲೇಷನ್ಸ್, ಇದು ನಿಮ್ಮ 100ನೇ ಮೂವಿ ಅಂತ ಕೇಳ್ಬಿಟ್ಟೆ ಖುಷಿ ಆಯಿತು. ಸರ್ ಹೇಗೆ ಅನಿಸ್ತಾ ಇದೆ ಸರ್, 100ನೇ ಮೂವಿ ಅದು ಕಾಗದ, ಇಬ್ಬರು ಪುಟಾಣಿ ಆ್ಯಕ್ಟ್ರಗಳ ಜೊತೆ, ಅದು ಇವಾಗ ದೊಡ್ಡವರಾಗ್ಬಿಟ್ಟಿದ್ದಾರೆ ಈ ಮೂವಿ ಮೂಲಕ. ಸೊ ಹೇಗೆ ಅನಿಸ್ತು ಆ ಎಕ್ಸ್ಪೀರಿಯನ್ಸ್? ಏನು ಪುಟಾಣಿ ಅಂತ ನೋಡೋಕ್ಕಷ್ಟೇ, ಪುಟಾಣಿ ಥರ ಚೆನ್ನಾಗಿ ಆ್ಯಕ್ಟ್ ಮಾಡ್ತಾರೆ, ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡ್ತಾರೆ. ಆದಿತ್ಯ ಫ್ಯೂಚರ್, ಒಳ್ಳೆ ಫ್ಯೂಚರ್ ಇದೆ ಆದಿತ್ಯಗೆ. ಆಮೇಲೆ ವಾಯ್ಸ್ ತುಂಬ ಚೆನ್ನಾಗಿದೆ ಆದಿತ್ಯದು, ತುಂಬ ಇಷ್ಟ. ಆಮೇಲೆ ಅಂಕಿತಾ ಹೀರೋಯಿನ್ ಆಗಿ ಮಾಡಿದೆ, ತುಂಬಾ ಚೆನ್ನಾಗಿ ಮಾಡಿದ್ರು, ಫಸ್ಟ್ ಕ್ಲಾಸ್ ಆಗಿದೆ. ಆಮೇಲೆ ಇದು ನನ್ನ 100ನೇ ಸಿನಿಮಾ ಆಗ್ತಿರ್ಲಿಲ್ಲ, ಆ್ಯಕ್ಚುಲಿ ನಾನು ಸೆಲೆಕ್ಟ್ ಆಗಿರಲಿಲ್ಲ, ಬೇರೆ ನಾನು ಅನ್ಫಾರ್ಚುನೇಟ್ಲಿ ಒಂದಷ್ಟು ಜನ ಇದು ಡೈರೆಕ್ಷನ್ ಡಿಪಾರ್ಟ್ಮೆಂಟಲ್ಲಿ ಡಿಸೈಡ್ ಮಾಡಿ ಆಮೇಲೆ ಬಂದಿದ್ದು ನನಗೆ. ಬಟ್ ಭಯ ಇತ್ತು, ಈ ಥರ ಕ್ಯಾರೆಕ್ಟರ್ ಯಾವುದು ಮಾಡಿರಲಿಲ್ಲ ಇವತ್ತು, ಇದೊಂಥರ ಹೊಸ ಥರ ಕ್ಯಾರೆಕ್ಟರ್. ಬಟ್ ಮಾಡಕ್ಕೆ ಬರ್ತಿತ್ತು, ಯಾರು ಕೊಟ್ಟಿರಲಿಲ್ಲ. ಇವ್ರು ಧೈರ್ಯ ಕೊಟ್ಟರು ನನಗೆ, ಧೈರ್ಯ ಮಾಡ್ತೀನಿ ಅಂತ. ಬಟ್ ಅಷ್ಟೇ ಚೆನ್ನಾಗಿ ಬಂದಿದೆ ಅಂತ ಎಲ್ಲರೂ ಹೇಳ್ತಿದ್ದಾರೆ. ನೀವೇನು ಹೇಳೋದು ಹೇಗಿದೆ ಅಂತ? ಅರುಣ್ ಸರ್, ಇದು ನಿಮ್ಮ 2ನೇ ಪ್ರೊಡಕ್ಷನ್, ಸೋಲೋ ಪ್ರೊಡಕ್ಷನ್ ಆಗಿ. ಸೊ ಹೇಗೆ ಅನಿಸ್ತು ಸರ್, ನಿಮ್ಮ ಮಗನೇ ಹೀರೋ ಈ ಸಿನಿಮಾಗೆ ಫಸ್ಟ್ ಆಫ್ ಆಲ್? ಆ್ಯಂಡ್ ಕಥೆನೂ ಕೂಡ ತುಂಬ ವಿಶೇಷವಾಗಿದೆ ಅಂತ ಅನಿಸ್ತಾ ಇದೆ ಟ್ರೈಲರ್ ನೋಡಿದಾಗ. ಸೊ ಏನಕ್ಕೆ ಈ ಕತೆ ಚೂಸ್ ಮಾಡಿದ್ರಿ? ಅಂದರೆ ಈಗ ಹಿಂದೂ ಮುಸ್ಲಿಂ ಸ್ಟೋರಿ ಎಲ್ಲ ಬರ್ತಾನೆ ಇರುತ್ತೆ, ಸುಮಾರು ಮೂವೀಸ್ ಬಂದಿದೆ, ಇದು ಯಾವ ಥರ ವಿಭಿನ್ನ, ನೀವು ಯಾಕೆ ಇದನ್ನೇ ಚೂಸ್ ಮಾಡಿದ್ರಿ? ಇಲ್ಲ, ನನಗೆ ಮುಂಚೆಯಿಂದಲೂ ಹಿಂದೂ ಮುಸ್ಲಿಂ ಒಂದು ಸ್ಟೋರಿ ಮಾಡ್ತಿದ್ದಿತ್ತು. ನಾವು ಆ ರಗಡ್ ಮಾಡೋಕ್ಕಿಂತ ಮುಂಚೆಯಿಂದನೂ ಈ ಪ್ಲ್ಯಾನ್ ಇತ್ತು, ಇದು ಮಾಡಬೇಕು ಅಂತ. ಅಂದರೆ ಈ ಥರ ಒಂದು ಸ್ಟೋರಿ ಮಾಡಬೇಕು ಅಂತ ಪ್ಲ್ಯಾನ್ ಇತ್ತು. ಆಮೇಲೆ ಈವನ್ ರಗಡ್ ಅಂದ ನನಗೆ ಒಳ್ಳೆ ಎಕ್ಸ್ಪೀರಿಯನ್ಸ್ ಆಗಿದೆ. ಈವನ್ ಫಸ್ಟ್ ಮೂವಿಲೇ ಅದು 100 ಡೇಸ್ ಮೂವಿ, ಇಟ್ ವಾಸ್ ಎ ಗುಡ್ ಎಕ್ಸ್ಪೀರಿಯನ್ಸ್. ಅದರೆಲ್ಲ ಕಲ್ತ್ಕೊಂಡೆ, ಬಟ್ ಸ್ಟಿಲ್ ಇಟ್ಕೊ ಲಾಂಗ್ ಟೈಮ್, 4 ಇಯರ್ಸ್ ಗ್ಯಾಪ್ ತೊಗೊಂಡು ಎಲ್ಲೂ ಕೂಡ ನಾವು ಎಡಬಾರ್ದು, ಹೊಸಬ್ರು ಮಾಡಿರೋ ಥರ ಅನಿಸ್ಬಾರ್ದು ಅನ್ನೋ ಥರ ಎಲ್ಲದರಲ್ಲೂ ನಾನು ಇದಾಗಿ ಇನ್ವಾಲ್ವ್ ಆಗಿದ್ದೀನಿ. ಮೇ ಬಿ ಎಡಿಟಿಂಗು, ಸ್ಟೋರಿ, ಸ್ಕ್ರಿಪ್ಟ್, ಈಚಿಂಗ್, ಎವ್ರಿಥಿಂಗ್ ಇನ್ವಾಲ್ವ್ ಆಗಿ ಸೊ ಔಟ್ಪುಟ್ ತುಂಬ ಚೆನ್ನಾಗೇ ಬರಬೇಕು ಅಂತ. ನಾವು ಯು ಹ್ಯಾವ್ ಟೇಕನ್ ಅ ಲಾಂಗ್ ಬ್ರೇಕ್, ಅಷ್ಟು ಟೈಮ್ ತೊಗೊಂಡು ಆ ಥರ ತೆಗ್ದು. ಸೊ ನಿಮಗೆ ಇದು ನೋಡಿದ ತಕ್ಷಣ ಹೊಸಬ್ರದ್ದು ಮಾಡಿರೋ ಅಂತ ಮೂವಿ ಅಂತ ಡೆಫಿನೆಟ್ಲಿ ಅನ್ಸಲ್ಲ, ಅಷ್ಟು ಚೆನ್ನಾಗಿ ವಿಜುವಲ್ ಅದು ಗೊತ್ತಾಗ್ತಿದೆ.
ಆ್ಯಕ್ಟಿಂಗ್ ಕೂಡ ಆಗಿರ್ಬೋದು, ಸ್ಕ್ರಿಪ್ಟ್ ಇದಾಗಿರ್ಬೋದು, ಟೈಟ್ನೆಸ್ ಆಗಿರ್ಬೋದು, ಎವ್ರಿಥಿಂಗ್ ಡೆಫಿನೆಟ್ಲಿ ಎಂಜಾಯ್. ಓಕೆ ಶಿವ ಸರ್, ನೀವೇ ಹೇಳಿದ್ರಿ ಇದು 100 ಮೂವಿ ಆಗ್ತಾ ಇರಲಿಲ್ಲ ನಮ್ಗೆ ಇವತ್ತು ಈ ಕ್ಯಾರೆಕ್ಟರ್ ಸೆಲೆಕ್ಟ್ ಮಾಡಿದ್ದಕ್ಕೆ ಇವ್ರು ಆಗಿದೆ. ನೀವು ಆಲ್ಮೋಸ್ಟ್ ಪ್ರತಿ ಮೂವಿನಲ್ಲೂ ಒಂಥರ ಬೇರೆ ಬೇರೆ ರೋಲ್ಸ್ ಮಾಡ್ಕೊಂಬಂದಿರ ಅಂದ್ರೆ ಒಂದಲ್ಲಿ ದುಕ್ಕು ಇನ್ನೊಂದಲ್ಲಿಲ್ಲ ಅನ್ನೋದು. ಈಗ ಆಲ್ರೆಡಿ ಮುಸ್ಲಿಂ ಕ್ಯಾರೆಕ್ಟರ್ ಮಾಡಿದ್ರು ನೀವು ಒಂದೆರಡು ಸಿನಿಮಾಗಳಲ್ಲಿ, ಸೊ ಇದು ಯಾವ ಥರ ಆಗಿದೆ ಈ ಸಿನಿಮಾದಲ್ಲಿ ನಿಮ್ಮ ಕ್ಯಾರೆಕ್ಟರ್ ಆಗ್ತದೆ? ಯೂಶಲಿ ಈಗ ಯಾರೋ ಒಂದು ಸಿನಿಮಾದಲ್ಲಿ ತಮಿಳ್ ಕ್ಯಾರೆಕ್ಟ್ರೋ ತೆಲುಗು ಕ್ಯಾರೆಕ್ಟ್ರೋ ಬಂದರೆ ಅದು ಕನ್ನಡ ತೆಲುಗು ತಮಿಳ್ ಕನ್ನಡ ಇದರ ಮಿಕ್ಸ್ ಮಾಡಿ ಮಾತಾಡೋವಂಥದ್ದು ಒಂದು ಮಾಡ್ತಾರೆ, ಮಾಡಿದ್ದೀನಿ ಕೂಡ ನಾನು ಸುಮಾರು ಸಿನಿಮಾದಲ್ಲಿ. ಹೌದು ಹೌದು, ಅಲ್ಲ ನನಗೇನು ಈಸಿ ಅಂದರೆ ನನಗೆ 7 ಭಾಷೆ ಬರುತ್ತೆ ಅದಕ್ಕೆ. ಆಮೇಲೆ ಇದರಲ್ಲಿ ಆ ಥರ ಇಲ್ಲ, ಇವಾಗ ಕನ್ನಡ ಅಂದರೆ ಕನ್ನಡ ಅಷ್ಟು ಸ್ಪಷ್ಟವಾಗಿ ಮಾತಾಡ್ತಾರೆ, ಮುಸ್ಲಿಂ ಕ್ಯಾರೆಕ್ಟರ್ ಇದ್ರೂ ಅಷ್ಟು ಸ್ಪಷ್ಟವಾಗಿ ಮಾತಾಡ್ತಾರೆ. ಬೇರೆಯವ್ರ ಹತ್ರ ಮಾತಾಡುವಾಗ ಕನ್ನಡನೇ, ಅವರವರಲ್ಲಿ ಅವರು ಧರ್ಮದ ಕಮ್ಯುನಿಟಿನಲ್ಲಿ ಮಾತಾಡಬೇಕಾದ್ರೆ ಹಿಂದಿನೇ ಮಾತಾಡ್ತಾರೆ. ಆ ಥರದ್ದು ಒಂದು ಕ್ಯಾರೆಕ್ಟರ್ ತುಂಬ ಒಂಥರ ಕ್ಯಾರೆಕ್ಟರ್ ಏನೂ ಹೇಳಂಗಿಲ್ಲ ಕ್ಯಾರೆಕ್ಟರ್ ಬಗ್ಗೆ, ನಿಮ್ಮಲ್ಲೇನೋ ನೋಡ್ಬೇಕು ನೀವು. ಸಸ್ಪೆನ್ಸ್ ಅನ್ನೋದಕ್ಕಿನ ಪ್ರತಿ ಕ್ಯಾರೆಕ್ಟ್ರಲ್ಲೂ ಒಂದೊಂದು ವಿಷಯಗಳಿರುತ್ತೆ, ಯಾವ ಕ್ಯಾರೆಕ್ಟ್ರೂ ನಾವು ಹೇಳಂಗೆ ಇಲ್ಲ. ಅದಕ್ಕೋಸ್ಕರ ಸಿನಿಮಾ ನೋಡಿದ್ರೆ ತುಂಬಾ ಏನೋ ಆತರ ಅಂತಲ್ಲ, ತುಂಬಾ ಕ್ಯೂಟ್ ಆಗಿ ಅನ್ಸುತ್ತೆ. ನೀವು ಓವರ್ ಆಲ್ ಸಿನಿಮಾ ನೋಡಿದ್ರೆ ಸಖತ್ ಕ್ಯೂಟ್ ಆಗಿ ಅನ್ಸುತ್ತೆ. ಆಮೇಲೆ ಒಂದು ಕಾಗದ ಅನ್ನೋದು ತುಂಬಾ ಕಾಡುತ್ತೆ, ಹಳೆ ನೆನಪುಗಳಾಗತ್ತೆ, ಸ್ಕೂಲ್ ನೆನಪುಗಳಾಗತ್ತೆ, ಸ್ಕೂಲಲ್ಲಿ ಯಾವುದೋ ಒಂದು ರೀತಿ ಕ್ರಶು ಇನ್ಫ್ಯಾಕ್ಚುಯೇಷನ್ ಏನೋ ಒಂದು ಇರುತ್ತೆ, ಅದು ನೋಡಿದವ್ರಿಗೆ ಅವ್ರನ್ನ ಹಿಂದಕ್ಕೆ ಎಳ್ಕೊಂಡು ಹೋಗುತ್ತೆ, ಆ ನೆನಪುಗಳು ಎಳ್ಕೊಂಡು ಹೋಗುತ್ತೆ. ಕೆಲವೊಂದು ಅಡೆತಡೆಗಳು ಏನು ಯಾರ್ಯಾರ ಜೀವನದಲ್ಲಿ ಯಾರ್ಯಾರು ಆಗಿದ್ರು ಅವರೆಲ್ಲ ತಿರ್ಗಿ ನೆನಪಾಗ್ತಾರೆ ಈ ಥರದ್ದು ಒಂದು. ಸೊ ಫುಲ್ ಅರ್ಥ ಆಗ್ಬೇಕಂದ್ರೆ ಮೂವಿನೇ ನೋಡ್ಬೇಕು. ಆದಿತ್ಯ ಅವ್ರೆ, ಟ್ರೈಲರ್ ಮತ್ತೆ ಟೀಸರ್ ನೋಡಿದಾಗ ಕ್ಲಿಯರ್ ಆಗಿ ಗೊತ್ತಾಗುತ್ತೆ ಇದೊಂದು ಟೀನೇಜ್ ಹುಡುಗರ ಲವ್ ಸ್ಟೋರಿ, ಒಂದು ಹಳ್ಳಿ ನಡೆಯುವಂತ ಸ್ಟೋರಿ ಅಂತ. ಸೊ ಅದ್ರ ಬಗ್ಗೆ ಹೇಳೋದಾದ್ರೆ ಇದು ಅದೇ ನೀವು ಹೇಳಿದ ಒಂದು ಟೀನೇಜ್ ಲವ್ ಸ್ಟೋರಿ ತರ 2005 ಅಲ್ಲಿ ತೆಗ್ದಿರೋ ತರ ನಾವು ತೋರಿಸಿದ್ದೇವೆ. ಅಂಡ್ ಆ ಟೈಮಲ್ಲಿ ಆ ಲವ್ ಹೆಂಗ್ ಹೋಗ್ತದೆ ಹೆಂಗ್ ಕ್ಯಾರೆ ಇವಾಗ ಅಂದ್ರೆ 20 ವರ್ಷದ ಹಿಂದೆ ಇವಾಗ ಏನಂದ್ರೆ ಆನ್ಲೈನ್ ಬಂದಿದೆ ಸುಮ್ಮನೆ ಮೆಸೇಜ್ ಐ ಲವ್ ಯು ಆಯ್ತು ಬ್ರೇಕಪ್ ಅಂತ ಆಯ್ತು. ಇದಂದ್ರೆ ಅದು ತಲುಪ್ಸಕ್ ಒಂದಿಸ್ತಿನ, ಅದ್ ನಡಿಯಕ್ ಒಂದಿಸ್ತಿನ, ಅದೊಂದು ಇನ್ನೋಸೆನ್ಸ್ ಆ ಮುದ್ದತೆ ಆಗಿನ ಟೈಮ್ ಎಂದು ಆ ಲವ್ ನಾವು ಇದ್ರಲ್ಲಿ ತೋರಿಸ್ತಾ ಇದ್ದೀವಿ. ಅಂಡ್ ಅದೇ ಒಂದು 7 ಊರು ಮಧ್ಯ ಒಂದು ಫೈಟ್ ನಡಿ ಹತ್ರ ನಾವು ತೋರಿಸ್ತಾ. ನನ್ನ ನೆಕ್ಸ್ಟ್ ಕ್ವೆಶನ್ ಆಕ್ಚುಲಿ ಅದೇ ಇತ್ತು, ಅದು ಸರ್ವಿಸ್ ಇಲ್ಲ ನಾನು. ಸೊ ಇಬ್ರು ಲವ್ ಮಾಡಿ ಫೈಟ್ ಎಲ್ಲ ಮಾಡಿಸ್ಬಿಡ್ತೀರ? ಫೈಟ್ ನಾವು ಮಾಡಿಸಿದ್ರಲ್ಲ, ಅದು ಊರಿಂದ 2 ಊರಿನ ಮಧ್ಯ ಸಿನಿಮಾದಲ್ಲಿ. ಇವಾಗ ಆದಿತ್ಯ ಅವ್ರು ರಿಯಲ್ ಲೈಫ್ ಅಲ್ಲಿ ಯಾರಿಗಾದ್ರು ಲೆಟರ್ ಬರ್ದಿದಾರೆ ಹೇಳ್ತಾರೆ? ಕ್ಲಾಸ್ ಅಲ್ಲಿ ಇದು ಎಕ್ಸಾಮ್ ಇದ್ದಾಗ ಲೆಟರ್ ರೈಟಿಂಗ್ ಅಂತ ಬರ್ತಿದ್ವಿ, ಅದು ಬಿಟ್ಟರೆ ಬೇರೆ ಅಲ್ಲ. ಆ ಪಕ್ಕದಲ್ಲಿ ಅಪ್ಪ ಇದಾರೆ ಅಂತ ಲೆಟರ್ ಇಲ್ಲ ಮೆಸೇಜ್ ಹೇಳಿದ್ರಲ್ಲ ಮೆಸೇಜ್ ಬ್ರೇಕಪ್ ಅಷ್ಟೇ. ಓಕೆ, ಈ ಸಿನಿಮಾದಲ್ಲಿ ನೀವೇ ಲೆಟರ್ ಬರ್ದಿದ್ದೀರಾ? ಇಬ್ರು ಕಡೆ ಹೇಗನ್ಸ್ತು ಆ ಎಕ್ಸ್ಪೀರಿಯನ್ಸ್ ಫಸ್ಟ್ ಟೈಮ್ ಈ ತರ ಒಂದು ಲೆಟರ್ ಬರಬೇಕು? ಮೂವಿ ತೋರ್ಸೋದು ಲೆಟರ್ ಕೊಡೋದು ಬರ್ದಿದ್ದೆಲ್ಲ ಡೈರೆಕ್ಟರ್ ಸರ್ ಬರ್ಕೊಡ್ತಾರೆ. ಮುಗೀತು ಅಲ್ಲಿ ಸ್ಟೋರಿ ಮುಗೀತು. ಸೊ ಓಕೆ, ಅದೇ ಸರ್ ಟ್ರೈಲರ್ ಅಲ್ಲಿ ನೋಡ್ತಾರ ಈಗ ಆದಿತ್ಯನೂ ಹೇಳ್ದಂಗೆ ಎರಡು ಊರುಗಳ ನಡುವೆ ನಡೆಯುವ ಒಂದು ಸಂಘರ್ಷ ಆ ತರ ಒಂದು ಸ್ಟೋರಿ ಹೋಗುತ್ತೆ ಅಂತ. ಎಲ್ಲ ಒಂದ್ ಕಡೆ ಈಗ ಲವ್ ಸ್ಟೋರಿ ಕನೆಕ್ಟ್ ಆಗುತ್ತೆ ಇಲ್ಲಿ, ಈ ಕಡೆ ಹಿಂದೂ ಮುಸ್ಲಿಂ ಅನ್ನೋದು ಅದೊಂದು ಎಕ್ಸ್ಟ್ರಾ ಪಾಯಿಂಟ್ ಇದೆ, ಜೊತೆ ಎರಡು ಊರುಗಳ ಮಧ್ಯೆ ನಡೆಯುವಂತ ಒಂದು ಸಂಘರ್ಷ ಅಂತ ಅಂದಾಗ ಏನೇನು ಬರುತ್ತೆ ಸರ್ ಮಧ್ಯದಲ್ಲಿ? ಇಲ್ಲ ಇದು ಆಕ್ಚುಲಿ ಟ್ರೈಲರ್ ನೋಡಿದ್ರೆ ಡಿಫ್ರೆಂಟ್ ಫೀಲ್ ಬರುತ್ತೆ ಜನಕ್ಕೆ, ಬಟ್ ಆಕ್ಚುಲಿ ಆತರ ಇಲ್ಲ. ಈ ಟ್ರೈಲರ್ ನೋಡಿದ್ರೆ ಏನನ್ಸುತ್ತೆ, ಇದು ಹಿಂದೂ ಮುಸ್ಲಿಮು ಗಲಾಟೆ ಆಗ್ಬೋದು, ಅದಾಗ್ಬೋದು, ದ್ವೇಷ ಇರ್ಬೋದು, ಒಡ್ದಾಟ ಇರ್ಬೋದು, ಯಾವ ಒಡ್ದಾಟನೂ ಇದರಲ್ಲ, ಯಾವ ದ್ವೇಷ ಇರಲ್ಲ. ಅವ್ರನ್ನೂ ಕೂಡ ನಾವು ಒಳ್ಳೆಯವರಾಗಿ ತೋರಿಸಿದ್ದೀವಿ, ಹಿಂದೂಸ್ ಕೂಡ ಒಳ್ಳೆಯವರು. ಹಿಂದೂನು ಒಂದು ಜಾತಿ, ಒಂದು ಧರ್ಮ, ಮುಸ್ಲಿಮು ಒಂದು ಧರ್ಮ. ಎಲ್ಲ ಧರ್ಮದಲ್ಲೂ ಒಳ್ಳೆತನ ಇರುತ್ತೆ, ಎಲ್ಲ ಧರ್ಮದಲ್ಲೂ ಕೆಟ್ಟತನ ಇರುತ್ತೆ, ಯಾರು ಕೆಟ್ಟವರಲ್ಲ. ಇಟ್ ಡಿಪೆಂಡ್ಸ್ ಟೋಟ್ಲಿ ಆನ್ ದ ಪರ್ಸನಾಲಿಟಿ ಅನ್ನೋ ಥರ ನಾವು ಕ್ಲೀನಾಗಿ ತೋರಿಸಿದ್ದೀವಿ ಇವಾಗ. ಯಾಕಂದರೆ ಇದರಲ್ಲಿ ಹೀರೋಯಿನ್ ಅವ್ರ ತಂದೆ ಹೀರೋಯಿನ್ ಬೇಸಿಕಲಿ ಮುಸ್ಲಿಂ, ಆದರೂ ಕೂಡ ಅವರು ಹಿಂದೂಸ್ ಜೊತೆ ಎಷ್ಟು ಸಹಬಾಳ್ವೆ ಇರ್ತಾರಂತೆ ಅಂದರೆ ಅವರು ಆಲ್ಮೋಸ್ಟ್ ಹಿಂದೂ ಥರನೇ ಇರ್ತಾರೆ. ಸೊ ಆ ಥರ, ಸೊ ಅದು ಅದೇ ಥರ ಇದೆ. ಈಗ ಹಳ್ಳಿ ಕಡೆ ಎಲ್ಲ ನೀವು ಹೋದ್ರೆ ಹಿಂದೂ ಮುಸ್ಲಿಂ ಬೇರೆ ನೋ ಡಿಫ್ರೆನ್ಸ್, ಎಷ್ಟೋ ಮುಸ್ಲಿಮ್ಸ್ಗೆ ಅವ್ರಿಗೆ ಉರ್ದುನೇ ಬರಲ್ಲ,
ಈಗ ನಮ್ಮ ಊರ್ ಕಡೆ ಎಲ್ಲ ಅವ್ರಿಗೆ ಗುರುತನೇ ಬರಲ್ಲ ಕಾಮನ್ ಆಗಿ ಅವರು ದಾಡಿ ಬಿಟ್ಟು ಟೋಪಿ ಹಾಕೊಂಡ್ರೆ ಮಾತ್ರ ಮುಸ್ಲಿಂ ಅಂತ ಗೊತ್ತಾಗುತ್ತೆ, ಅದರ್ವೈಸ್ ಗೊತ್ತೇ ಆಗಲ್ಲ. ಆ ಥರ ಇರ್ತಾರೆ. ಸೊ ಇದರಲ್ಲಿ ಆ ಥರ ನಾವೇನು ದ್ವೇಷ ಗಲಾಟೆ ಆ ಥರ ಏನೂ ತೋರಿಸಿಲ್ಲ, ತುಂಬ ಸ್ಮೂತಾಗಿ ತೋರಿಸಿದ್ರಿ. ಅದನ್ನ ನೋಡೋ ಆಚೆ ಬಂದಮೇಲೆ ಇಲ್ಲಿ ಇದು ಹಿಂದೂ ಮುಸ್ಲಿಂ ಅನ್ನೋ ಸ್ಟೋರಿ ಅನ್ನೋದೇ ಮರೆತು ಬಿಡ್ತಾರೆ ಜನ. ಇಟ್ ಈಸ್ ಪ್ಯೂರ್ಲಿ ಒಂದು ಲವ್ ಸ್ಟೋರಿ. ಸೊ ಕಂಪ್ಲೀಟ್ ಆಗಿ ನಾವು ಒಂದು ಹೆಲ್ದಿ ಅಂತ ತಗೋಬಹುದು ಕಮ್ಯುನಿಟಿ ವಿಷಯ ಬಂದಾಗ. ಡೆಫಿನೆಟ್ಲಿ ಒಂದು ಸ್ಮೂತ್ ಆಗಿ ಹೋಗೋ ಲವ್ ಸ್ಟೋರಿ ಏನಂದ್ರೆ ಹುಡುಗಿ ಮುಸ್ಲಿಂ ಅನ್ನೋ ಕಾರಣಕ್ಕೆ ಹಿಂದೂ ಮುಸ್ಲಿಂ ಅಂತ ಮೈಂಡ್ ಅಲ್ಲಿ ಬರುತ್ತೆ ಅಷ್ಟೇ ಹೊರತು ಅದರ್ವೈಸ್ ಇಟ್ ಇಸ್ ಅ ಪ್ಯೂರ್ ಲವ್ ಸ್ಟೋರಿ. ಆದಿತ್ಯ ಅವರೇ, ಈಗ ಅಂಕಿತ ಆಲ್ರೆಡಿ ಸುಮಾರು ಮೂವೀಸ್ ಮಾಡಿದ್ದಾರೆ, ದೊಡ್ಡ ದೊಡ್ಡ ಆಕ್ಟರ್ಗಳ ಜೊತೆನೂ ಆಕ್ಟ್ ಮಾಡಿದ್ದಾರೆ, ಹಾಗೆ ನಿಮಗೂ ಕೂಡ ಒಂದಷ್ಟು ಸಿನಿಮಾ ಬ್ಯಾಕ್ಗ್ರೌಂಡ್ ಇದೆ, ಶಾರ್ಟ್ ಮೂವೀಸ್ ನೀವೇ ಮಾಡಿದ್ದೀರಾ, ಓನ್ ಆಗಿ ಮನೇಲೂ ಕೂಡ ಪ್ರೊಡ್ಯೂಸರೇ ಇದ್ದಾರೆ. ಸೊ ಹೇಗೆ ಅನಿಸ್ತು ಅಂಕಿತ ಜೊತೆ ವರ್ಕ್ ಮಾಡಿದ ಎಕ್ಸ್ಪೀರಿಯೆನ್ಸ್ ಹೇಗಿತ್ತು? ಸ್ಟಾರ್ಟಿಂಗ್ ಭಯ ಆಯಿತು, ಲೈಕ್ ಫಸ್ಟ್ ಟೈಮ್ ನಾನು ಬಿಗ್ ಕ್ಯಾಮ್ರಾ ಫೇಸ್ ಮಾಡ್ತಾ ಇದ್ದೀನಿ, ಅಷ್ಟೊಂದು ಜನ ಇರ್ತಾರೆ, ಭಯ ಇತ್ತು. ಅದು ಲೈಕ್ ಹೀರೋಯಿನ್ ಜೊತೆ ಅಂದರೆ ಅದೂ ಫಸ್ಟ್ ಟೈಮೇ, ಆವಾಗ ಸ್ವಲ್ಪ ಭಯದು. ಬಟ್ ಶಿ ವಾಸ್ ಮೋರ್ ಎಕ್ಸ್ಟ್ರೋವರ್ಟ್ ಟೈಪ್ ಥರ, ಜಾಸ್ತಿ ಚೆನ್ನಾಗಿ ಮಾತಾಡಿಕೊಂಡು ಆ್ಯಂಡ್ ಸ್ವಲ್ಪ ಡೈಲಾಗ್ಸ್ ಎಲ್ಲ ಅವಳು ನನ್ನ ಡೈಲಾಗ್ಸ್ ಅವಳು ನಾಕ್ಕೊಂಡು ಅವಳು ನನಗೆ ಹೇಳ್ಕೊಡ್ತಾ ಇದ್ದು ಚೆನ್ನಾಗೇ ಹೋಯ್ತು. ಶಿ ವಾಸ್ ಗುಡ್. ಓಕೆ, ಎಲ್ಲೂ ಯಾವ ಸೀನು ಕಷ್ಟ ಅಂತ ಅನಿಸಿದ್ದು ಆ ಥರ ಏನೋ ಆಗಿದ್ದಾ? ಅದು ಟೀಸರಲ್ಲಿ ಒಂದು ಬರುತ್ತೆ ನೋಡಿ, ಮೂರು ಮುತ್ ಕೂಡ ಆಮೇಲೆ ಹೇಳ್ತೀನಿ ಅಂತ ಫಸ್ಟ್ ದಿನಾನೇ ಆಶ್ಬಿಟ್ಟು ಇಟ್ಬಿಟ್ಟಿದ್ರು. ಸೊ ನನ್ಗೇನಿರ್ಲಿಲ್ಲ, ಲೈಕ್ ಅವಳ ಕಡೆಯಿಂದ ಆಯ್ತಲ್ಲ, ಸೊ ನಾನು ಓಕೆ, ಬಟ್ ಆದ್ರೂ ಒಂದ್ ಸ್ವಲ್ಪ ಭಯ ಆಯ್ತು ಹಂಗೆ ಕ್ಯಾರಿ ಮಾಡಿ. ಸೊ ಆಮೇಲೆ ಧೈರ್ಯ ಬಂದ ಒಂದೆರಡು? ಇಲ್ಲ ಇಲ್ಲ, ಹಂಗಂತ ಅಲ್ಲ, ಹಂಗೆ ಶಿ ಕ್ಯಾರಿ ಇಡ್ ಅಂತ. ಓಕೆ ನೈಸ್. ಯಾವ್ದಾದ್ರು ಸೀನ್ಸ್ ಅಲ್ಲಿ ಅಂದ್ರೆ ನೀವು ಅವರಿಗೆ ಹೇಳ್ಕೊಡೋದಾಗಿರ್ಬೋದು ಕೆಲವೊಂದು ಈ ತರ ಮಾಡು ಈ ತರ ಮಾಡು ಅಂತ, ಬಿಕಾಸ್ ಇಬ್ರು ಆಲ್ಮೋಸ್ಟ್ ಸೇಮ್ ಏಜ್ ಅವರೇ ಆಗಿರೋದ್ರಿಂದ, ಸೊ ಆ ತರ ಎಲ್ಲ ಇತ್ತ? ಈಗ ಅವ್ರಿಗೂ ತುಂಬಾ ಎಕ್ಸ್ಪೀರಿಯನ್ಸ್ ಇದೆ, ನಿಮಗೂ ಒಂದಷ್ಟು ಓನ್ ಎಕ್ಸ್ಪೀರಿಯನ್ಸ್ ಇದೆ, ಸೊ ಆ ತರದೆಲ್ಲ ಡಿಸ್ಕಸ್ ಇತ್ತು. ಲೈಕ್ ಅವಳು ಮರೆಯೋ ಟೈಮಲ್ಲಿ ನಾನು ಹೇಳ್ಕೊಡ್ತಾ ಇದ್ದೆ, ನಾನು ಮರೆಯೋ ಟೈಮಲ್ಲಿ ಅವಳು ಚೆನ್ನಾಗಿ ಡೈಲಾಗ್ಸ್ ನನ್ನ ನಾಪ್ಕೊಂಡಿದ್ದು ಅವಳು ಹೇಳ್ಕೊಡ್ತಾ ಇದ್ದು. ಆ್ಯಂಡ್ ದೂರ ಇದ್ದಿದ್ದ ಫ್ರೇಮ್ಸಲ್ಲಿ ನಾವು ಬರೀ ಎ ಬಿ ಸಿ ಡಿ ಆ ಥರ ಮಾತಾಡೋ ಥರ ಮಾತಾಡ್ತಿದ್ದ, ಹೆಂಗಿದ್ರು ಗೊತ್ತಾ ಲಿಪ್ ಮೂಮೆಂಟ್ಸ್ ಮಾತ್ರ ಬೇಕು ಆ್ಯಂಡ್ ಸಾಂಗ್ ಮಾಂಟೇಜಸ್ಗೆಲ್ಲ. ಸೊ ಆ ಥರ ಯೂಸ್ ಟು. ಓಕೆ ಸರ್, ಇವಾಗ ಕನ್ನಡದಲ್ಲೇ 100 ಸಿನಿಮಾ ಕಂಪ್ಲೀಟ್ ಆಗೋಯ್ತು ಇವಾಗ, ಸೊ ಇದ್ರ ಮಧ್ಯೆ ನಿಮ್ಗೆ ಯಾರು ಬೇರೆ ಭಾಷೆಯಿಂದ ಎಲ್ಲ ಬಂದಿತ್ತ ಅಥವಾ ಮಾಡಿದ್ದೀರಾ ಯಾವ್ದಾದ್ರು ಇವರಿಗೂ ನಮಗೆ ಗೊತ್ತಿಲ್ಲ? ಒಂದು ಸಿನಿಮಾ ನಾವು ಕನ್ನಡ ತೆಲುಗು ಎರಡೂ ಶೂಟ್ ಮಾಡಿದ್ದು ರಾಜರಥ ಅಂತ, ಅದರಲ್ಲಿ ನಾನು ಡೈರೆಕ್ಟ್ ತೆಲುಗು ನಾನೇ ಆ್ಯಕ್ಟ್ ಮಾಡಿದೆ. ಆಮೇಲೆ ಇನ್ನೊಂದು ಸಿನಿಮಾನೂ ಆ್ಯಕ್ಟ್ ಮಾಡಿದ್ದೀನಿ, ಅದು ನಡೀತಿದೆ, ವರ್ಕ್ ನಡೀತಿದೆ, ಬರ್ತಿದೆ. ಯಾವಾಗ ಮಾಡ್ತಿದ್ದೀರಾ ಮತ್ತೆ? ಇಲ್ಲ ನಡೆಯತ್ತೆ, ಎಲ್ಲ ಬಂದ್ಬಿಡತ್ತೆ. ಏನಂದ್ರೆ ನಮ್ದೇನು ಅಂದ್ರೆ ಒಂದು ಸಿನಿಮಾಗ ಒಂದು ಗೆಟಪ್ ಬಿಟ್ರೆ ಇನ್ನೊಂದು ಸಿನಿಮಾದಲ್ಲಿ ಅದನ್ನ ಯೂಸ್ ಮಾಡಲ್ಲ. ನಾನು ತುಂಬಾ ಅಷ್ಟು ಸಿನಿಮಾ ಒಟ್ಟೊಟ್ಟಿಗೆ ಒಂದೇ ಗೆಟಪ್ ಅಲ್ಲಿ ನಾನು ಮಾಡಿಲ್ಲ, ಮಾಡೋದು ಇಲ್ಲ. ಅದಕ್ಕೆ ನಾನು ಲೇಟ್, 25 ಆಯ್ತು ನಾನು ಇಂಡಸ್ಟ್ರಿಗೆ ಬಂದು, ಬರೀ 100 ಸಿನಿಮಾ ಮಾಡಿರೋದು. ನನ್ನ ಹಿಂದೆ ನನ್ನ ಜೊತೆ ಇದ್ದವರಲ್ಲೇ 200 ಮಿಲ್ ಹಾಕಿದ್ದಾರೆ. ಅದು ಒಂದು ಅದೇನೋ ಗೊತ್ತಿಲ್ಲ. ಈಗ ಆಲ್ರೆಡಿ ಬೇರೆ ರೋಲ್ ಮಾಡಿದಿರ, ಇಷ್ಟೊಂದು ತುಂಬಾ ಡಿಫ್ರೆಂಟ್ ಆಗಿ ಮಾಡಿದಿರಾ, ಇನ್ನು ಇಂಥದೊಂದು ಮಾಡಿಲ್ಲ ಅಂತ ಯಾರು ಬ್ಯಾಲೆನ್ಸ್ ಉಳಿಸಿದ್ದೀರಾ? ಯಾವ್ದಾದ್ರು ಇದೆಯಾ ಆ ಥರ ಇದೊಂದು ಮಾಡಬೇಕು? ಸುಮಾರಿದೆ, ಸುಮಾರಿದೆ. ಅದರಲ್ಲಿ ಇವಾಗ ಸುಮಾರಿದೆ, ಒಂದು ಒಳ್ಳೆಯ ಕ್ಯಾರೆಕ್ಟರ್, ಒಂದು ಸೀರಿಯಸ್ ಕ್ಯಾರೆಕ್ಟರ್ ಮಾಡಬೇಕು ಅಂತಿದ್ದಿದ್ದು ಇದರಲ್ಲಿ. ಇದು ಈಗ ಒಂದು ಹೆಜ್ಜೆ, ಈ ಕಾಮಿಡಿಯಿಂದ ಒಂದು ಹೆಜ್ಜೆ ಆಚೆ ಬಂದಿತ್ತು ಈ ಸಿನಿಮಾಯಿಂದ. ಒಂದು ಚೂರು ನಂದು ಒಂದು ಕಾಮಿಡಿ ರಿಯಾಕ್ಷನ್ ಆ ಥರದ್ದು ಏನೂ ಇರಲ್ಲ. ಹಿಂದೆ ನನ್ನ ಸಿನಿಮಾದಲ್ಲಿ ನೋಡಿರೋದಕ್ಕೂ ಇದರಲ್ಲಿ ನೋಡೋದಕ್ಕೂ ತುಂಬಾ ಡಿಫ್ರೆನ್ಸ್ ಅನಿಸುತ್ತೆ. ಬಟ್ ಸುಮಾರು ಜನ ಕಂಡಿಡಿಯಲ್ಲ, ಯಾಕಂದ್ರೆ ಒಂದೊಂದು ಸಿನಿಮಾದಲ್ಲಿ ಒಂದೊಂದು ಗೆಟಪ್ ಇರೋದ್ರಿಂದ ಕಂಡಿಡಿಯಲ್ಲ. ಇದು ನಮ್ಗೆ ಒಳ್ಳೆ ಸ್ಕೋರ್ ಬರುತ್ತೆ ಸಿಗತ್ತೆ ಅಂತ ಒಂದು ನಂಬಿಕೆ ಇದೆ. ಸಿನಿಮಾ ನೋಡಿದ್ರೇನೆ ನೀವು ಡಿಸೈಡ್ ಮಾಡೋಕ್ಕೆ, ಯಾಕೆ ಅಂತಂದ್ರೆ ಈ ಸಿನಿಮಾಕ್ಕೆ ಆಗದ ಅನ್ನೋದು ಒಂದು ನಿಜವಾಗ ಪ್ರತಿಯೊಂದಕ್ಕೂ ಒಂದು ಇನ್ವಿಟೇಷನ್ ಕೊಡ್ತೀವಿ ಒಂದು ಒಳ್ಳೆ ವಿಷಯಕ್ಕೆ. ಒಂದು ಎಂಗೇಜ್ಮೆಂಟ್ ಆಗಿರ್ಬೋದು, ಒಂದು ಮದುವೆ ಆಗಿರ್ಬೋದು, ಒಂದು ಗೃಹ ಪ್ರವೇಶ ಆಗಿರ್ಬೋದು, ಅದೇ ಥರ ಈ ಸಿನಿಮಾಗ ಒಂದು ಇನ್ವಿಟೇಷನ್ ಅಂದರೆ ಲೆಟರ್, ಈ ಕಾಗದ ಅನ್ನೋದು ಮ್ಯೂಸಿಕ್ ಅನ್ನೋದು ಒಂದು ಇನ್ವಿಟೇಷನ್. ಆ ಕಾಗದ ನೀವು ತಗೊಂಡು ಒಳಗಡೆ ಬಂದರೆ ನಿಮ್ಗೆ ಸುಮಾರು ವಿಷಯ ಆ ಕಾಗದದಲ್ಲಿ ಸಿಗತ್ತೆ, ತುಂಬ ವಿಷಯಗಳು ಇದೆ. ಆಮೇಲೆ ತುಂಬ ಚೆನ್ನಾಗಿ ಅನಿಸುತ್ತೆ, ಯಾರ್ಯಾರು ಹಳ್ಳಿ ಜೀವನ ಇರಲ್ಲ ನೋಡಿರಲ್ಲ ಅವ್ರಿಗೆ ಆ ಎಕ್ಸ್ಪೀರಿಯನ್ಸ್ ತುಂಬ ಚೆನ್ನಾಗಿ ಅನಿಸುತ್ತೆ. ಕಂಪ್ಲೀಟ್ ವಿಲೇಜ್ ನ ಫೀಲ್ ಮಾಡ್ಬೋದು. ಹೌದೌದು ಹೌದು.
ಆದಿತ್ಯ ಅವರ ಇವಾಗ ಶಾರ್ಟ್ ಮೂವಿ ಎಕ್ಸ್ಪೀರಿಯನ್ಸ್ ಆಯಿತು, ಮನೇಲೆ ಒಂದಷ್ಟು ಸಿನಿಮಾ ವಾತಾವರಣ ಇತ್ತು, ಬಟ್ ಸ್ಟಿಲ್ ಆ್ಯಕ್ಟಿಂಗ್ ಅಂತ ಬಂದಾಗ ಅದಕ್ಕೆ ಸ್ಪೆಷಲ್ ಆಗಿ ತಯಾರಿಗಳು ಬೇಕೇ ಬೇಕಾಗುತ್ತೆ. ಅದಕ್ಕೇನಾದರೂ ಸ್ಪೆಷಲ್ ಆಗಿ ಹೋಗಿ ಎಲ್ಲಾದರೂ ಕೋಚಿಂಗ್ ತಗೊಳ್ಳೋದಾಗಿ ಏನಾದರೂ ಮಾಡಿ ತಗೊಂತಾ ಇದ್ದೆ. ನಾನು 5th ಸ್ಟ್ಯಾಂಡರ್ಡ್ ಇಂದಾನೆ ನಮ್ಮ ಮನೆ ಕೆಳಗಡೆ ಟೀಮ್ ಅದ್ವೈತ ಅಂತ ನಮ್ದೇ ಇನ್ಸ್ಟಿಟ್ಯೂಟ್ ಇದೆ, ಅಲ್ಲಿ ನಮ್ಮ ಸರ್ ಗಂಗಾಧರ್ ಸರ್ ಅಂತ ಅವ್ರ ಕಡೆ ನಾನು ಕಲಿತಾ ಇದ್ದೆ. ಆಕ್ಚುಲಿ ಸ್ಟಾರ್ಟಿಂಗ್ ನಂದು ಆಕ್ಚುಲಿ ಬರೀ ಆ್ಯಕ್ಟಿಂಗ್ ಕ್ಲಾಸಲ್ಲಿ ಬೇರೆಯವರು ಆ್ಯಕ್ಟಿಂಗ್ ಮಾಡ್ತಿದ್ರು, ಅವಾಗ ನೋಡ್ತದೆ ನಾನು ಒಂದು ಮಾಡಬೇಕಲ್ಲ ಅಂತ ಅಂದ್ಬಿಟ್ಟು ನಾನು ಸೇರಿಕೊಂಡು ದೆನ್ ಐ ಸ್ಟಾರ್ಟ್ ಲರ್ನಿಂಗ್ ಹೋದೆ. ಹಂಗೆ ಸ್ಟಾರ್ಟ್ ಮಾಡ್ಕೊಂಬಂದೆ ಬಂದೆ ಇನ್ನು ಮೇಲೆ ಹೋಗಬೇಕು ಅಂತ ಆಗಲ್ಲ. ಇಬ್ರು ಚಿಕ್ಕ ವಯಸ್ಸಿಂದಾನೆ ಆಲ್ರೆಡಿ ವರ್ಕ್ಶಾಪ್ ಸ್ಟಾರ್ಟ್ ಮಾಡಿರುವಂತ ಇಬ್ರು ಪ್ರತಿಭೆಗಳನ್ನ ಹಾಕೊಂಡು ಸಿನಿಮಾ ಮಾಡಿದ್ರ ಸರ್, ಇವಾಗ ನಿಮ್ಮ ಹಳೆ ಮೆಮೊರೀಸ್ಗೊಂದು ಸ್ವಲ್ಪ ಹೋಗ್ಬಿಟ್ಟು ಬರೋಣ. ನೀವ್ ಯಾರಿಗಾದ್ರು ಲೈಫಲ್ಲಿ ಕಾಗದ ಬರ್ದಿದ್ರ ಇಲ್ವಾ? ಇದು ಸುಳ್ಳಿದು ಇಲ್ಲ ಸರ್, ಅಟ್ಲೀಸ್ಟ್ ನಿಮ್ ವೈಫ್ಗೆ ಇಲ್ಲ ಮೊಬೈಲ್ ಇತ್ತು, ಮೊಬೈಲ್ ಮಾಡ್ತಾ ಇದ್ದೆ ಅಷ್ಟೇ ಹೊತ್ತು, ಇದೇನು ಇರಲಿಲ್ಲ ಅವಾಗ, ಇನ್ನೂ ವಾಟ್ಸಪ್ ಇರಲಿಲ್ಲ, ಬಟ್ ಕಾಗದ ಇದ್ದಿಲ್ಲ. ಎಲ್ಲೋ ಒಂದ್ ಕಡೆ ಆ ಫೀಲ್ ನಾನು ಮಿಸ್ ಮಾಡ್ಕೊಂಡ್ರಿ ಅಂತ ಅನಿಸ್ತಾ ಈ ಸಿನಿಮಾ ನೀವು ರೆಡಿ ಆದ್ರೆ ನೋಡಿದಾಗ ಮೋಸ್ಟ್ಲಿ ಮನೆಗೆ ಹೋಗಿ ಅಮ್ಮಂಗೆ ಹೇಳ್ತೀರಾ ಅಂತ ಏನಾದ್ರು. ಸೊ ಒಂದಷ್ಟು ಸಾಂಗ್ಸ್, ಒಂದ್ ಸಾಂಗ್ ನಾನು ನೋಡ್ತೇನೆ ತುಂಬಾ ರೊಮ್ಯಾಂಟಿಕ್ ಸಾಂಗು ಚೆನ್ನಾಗಿ ಬಂದಿದೆ ಕೂಡ. ಸಿನಿಮಾದಲ್ಲಿ ಸಾಂಗ್ ಸಪ್ರೇಟ್ ಆಗಿ ಅದಕ್ಕೆ ಅಂತ ಶೂಟ್ ಮಾಡೋದಾಗಿರ್ಲಿ ಅದಕ್ಕೆ ಸಪ್ರೇಟ್ ಆಗಿ ಅಂತಲ್ಲ, ಇದು ಸಿನಿಮಾ ಕಥೆ ಜೊತೆಗೆ ಹೋಗುತ್ತೆ ಪ್ರತಿ ಒಂದು ವಿಷಯನು. ನಿಮ್ ಸಿನಿಮಾ ಬಿಟ್ಟು ಆಚೆ ಬರಕ್ಕೆ ಆಗಲ್ಲ. ಈ ಸಿನಿಮಾ ನಮ್ದು ಒಂದು ಕಂಟೆಂಟ್ ಇದೆ ಲೈಕ್ ಈಗಿನ ಟೈಮಲ್ಲಿ ಜಾಸ್ತಿ ಜನ ಥಿಯೇಟರ್ಗೆ ಹೋಗ್ತಾರ ಅಂಡ್ ಬರೀ ಎಂಟರ್ಟೈನ್ಮೆಂಟೇ ಬೇಕು ಅಂತ ಇದು. ಈ ಸಿನಿಮಾ ಒಂದು ಕಂಟೆಂಟ್ ಇದೆ ಅಂಡ್ 2005 ನ ಒಂದು ಟೀನೇಜ್ ಲವ್ ಸ್ಟೋರಿ ಬರ್ತಾ ಇದೆ, ನಿಮ್ಮೆಲ್ಲರಿಗೂ ಇಷ್ಟ ಆಗುತ್ತೆ. ಸೊ ನಿಮ್ಮ ಮನೆ ಹತ್ರ ಇರೋ ಚಿತ್ರಮಂದಿರಕ್ಕೆ ಬಂದು ಎಲ್ಲ ನೋಡಬೇಕು, ಮತ್ತೆ ಸಿನಿಮಾ ನೋಡಿ ನಿಮ್ಮ ಅಭಿಪ್ರಾಯ ತಿಳಿಸ್ಬೇಕು ಅಂತ ಕೇಳ್ಕೊಂಡಿದ್ದೀನಿ. ಇನ್ನೊಂದು ಕೆಲ ಅನ್ಕೊಂಡು ಆಕ್ಚುಲಿ ಕಾಮಿಡಿಯನ್ನ ನೀವು ಸ್ವಲ್ಪ ಸೀರಿಯಸ್ ಕ್ಯಾರೆಕ್ಟರ್ ಮಾಡ್ಬಿಟ್ಟಿದ್ದೀರಾ ಇದರಲ್ಲಿ, ಸೊ ಕಾಮಿಡಿ ಯಾರು ಮಾಡ್ತಿದ್ದಾರೆ? ಕಾಮಿಡಿ ಇದರಲ್ಲಿ ಇಲ್ಲ ಅಂದ್ರೆ ಫ್ರೆಂಡ್ಸ್ ಸಪರೇಟ್ ಕಾಮಿಡಿ ಅಂತ ಯಾವ್ದು ಇಲ್ಲ, ಅದರಲ್ಲೇ ನಾವು ಮಾತಾಡೋ ಇದರಲ್ಲಿ ಅಂಡ್ ಕ್ಯಾರೆಕ್ಟರ್ಸ್ ಅಲ್ಲಿ ಕಾಮಿಡಿ ನಿಮಗೆ ಸರ್ ಒಂದ್ಸರಿ ಹೇಳ್ಬಿಡಿ ಸರ್ ಜನರಿಗೆ, ಕರ್ನಾಟಕ ಜನರಿಗೆ. ನಾನು ಎಲ್ಲ ಪ್ರೊಡ್ಯೂಸರ್ಸ್ಗೂ ರಿಕ್ವೆಸ್ಟ್ ಮಾಡ್ಕೊಳೋದು ಇಷ್ಟೇ, ದಯವಿಟ್ಟು ನೀವು ಇಂಡಸ್ಟ್ರಿಗೆ ಬರೋಕ್ಕಿಂತ ಮುಂಚೆ ಇಂಡಸ್ಟ್ರಿ ಏನು, ಪ್ರೊಡಕ್ಷನ್ ಅಂದ್ರೆ ಏನು ಅಂತ ದಯವಿಟ್ಟು ತಿಳ್ಕೊಂಡು ಬನ್ನಿ. ಈಗ ಏನಾಗಿದೆ ಅಂದರೆ ಈಗ ಕನ್ನಡ ಒಂದು ವಾರಕ್ಕೆ 5-6 ಮೂವೀಸ್ ಬರ್ತಾ ಇದೆ, ಅದರಲ್ಲಿ 3-4 ಮೂವೀಸ್ ಚೆನ್ನಾಗಿರಲ್ಲ. ಸೊ ಕನ್ನಡ ಮೂವೀಸೇ ಚೆನ್ನಾಗಿಲ್ಲ ಅನ್ನೋ ಒಂದು ಇಂಪ್ರೆಷನ್ ಜನಕ್ಕೆ ಬಂದುಬಿಟ್ಟಿದೆ. ಮಲಯಾಳಂ ಆ ಫಿಲಮ್ ನೋಡಿ ಎಷ್ಟು ಚೆನ್ನಾಗಿದೆ, ಇದು ನೋಡಿ ಎಷ್ಟು ತಮಿಳಿಗೆ ಚೆನ್ನಾಗಿದೆ ಅನ್ನೋ ಥರ. ಸೊ ಪ್ರೊಡಕ್ಷನ್ಗೆ ಬರೋವಂಥ ಪ್ರೊಡ್ಯೂಸರ್ಸ್ಗೆ ರಿಕ್ವೆಸ್ಟ್, ನೀವು ಪ್ರೊಡ್ಯೂಸ್ ಮಾಡಿ ಮಾಡಬೇಡ ಅಂತ ಹೇಳೋದು ಮಾಡೋದು ಬೇಡ ಅಂತಲ್ಲ, ಬಟ್ ನೀವು ಇಂಡಸ್ಟ್ರಿನ ಸ್ವಲ್ಪ ತಿಳ್ಕೊಂಡು ಕಂಟೆಂಟ್ ಓರಿಯೆಂಟೆಡ್ ಫಿಲಮ್ಸು, ಬಡ್ಜೆಟ್ ಚಿಕ್ಕದಿರ್ಬೋದು ದೊಡ್ಡದಿರ್ಬೋದು ದಟ್ ಈಸ್ ಡಿಫ್ರೆಂಟ್, ಬಟ್ ಕ್ಲೀನಾಗಿ ಒಳ್ಳೆ ಫಿಲಮ್ಸ್ ಮಾಡಿ ಅಂತ ರಿಕ್ವೆಸ್ಟ್ ಮಾಡ್ಕೊಳ್ಳಿ, ಆಗ ಡೆಫಿನೆಟ್ಲಿ ನಮ್ಮ ಕನ್ನಡ ಇಂಡಸ್ಟ್ರಿ ಬೆಳೆಯುತ್ತೆ ಅಂತ ನಾವು ಎಲ್ಲರೂ ರಿಕ್ವೆಸ್ಟ್ ಮಾಡ್ಕೊಡ್ತೀನಿ. ನಮ್ಮ ಫಿಲಮು ಕಂಟೆಂಟ್ ಬೇಸ್ಡು, ನಾವು ತುಂಬ ಶ್ರಮಪಟ್ಟು ಟೈಮ್ ಕೊಟ್ಟು ಮಾಡಿದ್ದೀವಿ, ಒಂದು 4 ಇಯರ್ಸ್ ಇದಕ್ಕೋಸ್ಕರ ಟೈಮ್ ಸ್ಪೆಂಡ್ ಮಾಡಿದ್ದೀವಿ. ಬಂದು ಥಿಯೇಟರ್ಸಲ್ಲ ನೋಡಿ ಅದರದ್ದು ರೈಟ್ ಕಮೆಂಟ್, ಫೇಕ್ ಕಮೆಂಟ್ ಬೇಡ ನಮಗೆ, ರೈಟ್ ಕಮೆಂಟು ದಯವಿಟ್ಟು ಎಲ್ಲರೂ ಕೊಡ್ಬೇಕು ಸರ್. ಸರ್ ಇವಾಗ ನೀವೇ ಹೇಳಿದ್ರಿಂದ ನಾನು ಇದೊಂದು ಕ್ವಶನ್ ಕೇಳ್ಬೇಕು ಅನ್ಕೊಂಡೆ. ನಿಮ್ಗೆ ಆಲ್ರೆಡಿ ಪ್ರೊಡ್ಯೂಸರ್ ಆಗಿ ತುಂಬ ಎಕ್ಸ್ಪೀರಿಯನ್ಸ್ ಇದೆ, ಕೋ ಪ್ರೊಡ್ಯೂಸರು ಆಗಿದ್ದ ಇಂಡಿವಿಜುವಲ್ ಆಗೂ ಮಾಡಿದ್ದೀರಾ. ಸೊ ಇವಾಗ ಚಿಕ್ಕ ಪುಟ್ಟ ಬಜೆಟ್ ಹಾಕೊಂಡು ಒಂದಷ್ಟು ಮೂವೀಸ್ ಮಾಡ್ತಾರೆ, ಬಟ್ ಹೆಸರು ಕೂಡ ಎಷ್ಟೊಂದು ಜನಕ್ಕೆ ರೀಚೇ ಆಗಲ್ಲ ಅದು, ಯಾಕಂದ್ರೆ ಪ್ರಮೋಷನ್ಗೆ ದುಡ್ಡಿರಲ್ಲ ಎಂಡ್ ಆಫ್ ದ ಡೇ, ಹಂಗೆಲ್ಲ ಮಾಡ್ಕೊಂಡ್ಬಿಡ್ತಾರೆ. ಸೊ ಈ ಎಲ್ಲರೂ ಸೇರ್ಕೊಂಡು ಪ್ರೊಡ್ಯೂಸ್ ಮಾಡೋದೊಂದಿರುತ್ತಲ್ಲ ಅಂದ್ರೆ ಪಾರ್ಟ್ನರ್ಶಿಪ್ ತರ, ಅದು ಎಷ್ಟು ಮಟ್ಟಕ್ಕೆ ವರ್ಕ್ ಆಗುತ್ತೆ ಹೊಸಬ್ರಿಗೆ? ಅಂದ್ರೆ ಈ ಪಾರ್ಟ್ನರ್ಶಿಪ್ ಅಂದ್ರೆ ನಾಟ್ ಓನ್ಲಿ ಪ್ರೊಡ್ಯೂಸರ್ಸ್, ಇದಕ್ಕೆ ಈವನ್ ಕಲಾವಿದರು ಕೂಡ ಕೈ ಜೋಡಿಸ್ಬೇಕಾಗತ್ತೆ. ಈಗ ನಾವು ಬಾಲಿವುಡ್ ಅಲ್ಲಿ ತಗೊಂಡ್ರೆ ನೀವು ಪ್ರೊಡ್ಯೂಸರ್ಸ್ ನೋಡಿದ್ರೆ ಅಲ್ಲಿ ಪ್ರೊಡ್ಯೂಸರ್ ಅಂತಿರಲ್ಲ, ಪ್ರೊಡ್ಯೂಸರ್ಸ್ ಅಂತ ಇರುತ್ತೆ. ಒಂದು 10 ಜನ ಸೇರಿ ಫಿಲಮ್ ಮಾಡಿರ್ತಾರೆ, ಸೊ 10 ಜನಕ್ಕೂ ಪ್ರಾಫಿಟ್ ಬಂದೆ. ಬಟ್ ಇಲ್ಲ ಏನಾಗುತ್ತೆ ಒಬ್ಬರೇ ಅದನ್ನು ಇಲ್ಲಿರೋರಿಗೆ ಸುಮ್ಮನೆ ಏನೋ ಒಂದು ಆ್ಯಸ್ ಎ ಪ್ರೊಫೆಷನ್ ಅವ್ರು ಬರೋದೇ ಇಲ್ಲ ಪ್ರೊಡಕ್ಷನ್ ಮಾಡೋಕ್ಕೆ, ಏನೋ ಒಂದು ಕ್ರೇಜಿಗೆ ಬರ್ತಾರೆ ಅಂತ ಬರ್ತಾರೆ.
ಅವರು ಮನಸ್ಸಲ್ಲಿ ಅನ್ಕೊಂಡಿರೋದು ಏನೋ ಬಜೆಟ್ ಇರುತ್ತೆ, ಇಲ್ಲಿ ನೋಡಿದ್ರೆ ನೀವು ಹೇಳ್ದಂಗೆ ಆ ಫಿಲಮ್ ಮುಗಿಸೋದ್ರೆ ಡಬಲ್ ಬಜೆಟ್ ಆಗಿರುತ್ತೆ, ಅವರ ರಿಲೀಸ್ ಮಾಡೋಕ್ಕೆ ಅವ್ರಿಗೆ ಕಷ್ಟ ಇರುತ್ತೆ, ಹಂಗಾಗಿ ಅವರು ಅಡ್ವರ್ಟೈಸ್ ಮಾಡಲ್ಲ ಏನು ಮಾಡಲ್ಲ, ಹಂಗಾಗಿ ತುಂಬ ಕಷ್ಟ ಆಗುತ್ತೆ. ಸೊ ಅದಕ್ಕೆ ಹೇಳೋದು ದಯವಿಟ್ಟು ಬರೋಕ್ಕಿಂತ ಮುಂಚೆ ಅದ್ರ ಬಗ್ಗೆ ತಿಳ್ಕೊಂಡು, ಈವನ್ ನೀವು ಫಿಲಮ್ ಚೇಂಬರ್ಸ್ಗೆ ಹೋದ್ರು ಕೂಡ ಅವರೇ ನಿಮಗೆ ಡೀಟೇಲ್ ಆಗಿ ಹೇಳ್ತಾರೆ. ನೀವು ಫಸ್ಟು ನಾವು ಪ್ರೊಡ್ಯೂಸರ್ ಕಾರ್ಡ್ ಮಾಡಕ್ಕೆ ಹೋದಾಗ ಅವ್ರು ಹೇಳ್ತಾರೆ ನೀವು ಏನಕ್ಕೆ ಇಂಡಸ್ಟ್ರಿಗೆ ಬರ್ತಾ ಇದ್ದೀರಾ. ನಾನು ಮಾಡಕ್ಕೆ ಹೋದಾಗ ಕೆಲವಂಗೆ ಎಕ್ಸ್ಪ್ಲೇನ್ ಮಾಡಿದ್ರು, ನೋಡಿ ಹಿಂಗಿದೆ ಹಿಂಗಿದೆ ಸಮಸ್ಯೆ, ಹಿಂಗಿರುತ್ತೆ ಇದಿರುತ್ತೆ ಇದಿರುತ್ತೆ, ಇದಾದ್ಮೇಲೆ ನೀವು ಮಾಡೋಕ್ಕೆ ಇಷ್ಟ ಇದೆಯಾ ಅಂತ ಕೇಳ್ತಾರೆ. ಸೊ ಹಾಗಾಗಿ ಅವ್ರು ಹೋಗಿ ತಿಳ್ಕೊಂಡು ಮಾಡಿದ್ರೆ ಒಳ್ಳೇದು ಅಂತ ಅನ್ಸುತ್ತೆ. ಅದೇ ನೀವು ಹೇಳ್ದಂಗೆ ಎಷ್ಟೊಂದು ಜನ ಸ್ಟಡಿ ಇಲ್ದಲೇ ಬಂದ್ಬಿಡ್ತಾರೆ, ಬಿಕಾಸ್ ನಾವು ಪ್ರೆಸ್ ಮೀಟಲ್ಲಿ ಈವನ್ ಮಾತಾಡ್ಬೇಕಾದ್ರೆ ಅವ್ರು ಹೇಳೋದೇ ಅದು, ಇಲ್ಲ ಇವ್ರು ಕೇಳಿದ್ರು ನಮ್ಮ ಹತ್ರ ದುಡ್ಡಿತ್ತು ಹಾಕ್ಬಿಟ್ಟು ಎಸ್ ನಂಗೇನು ಗೊತ್ತಿಲ್ಲ ಕಣಪ್ಪ ಎಲ್ಲ ಇವರೇ ನೋಡ್ಕೊಂಡ್ರು ಅನ್ನೋ ಥರ ಅಷ್ಟು ಇನ್ನೋಸೆನ್ಸ್ ಇರೋರು ಕೂಡ ಪ್ರೊಡ್ಯೂಸ್ ಮಾಡ್ತಿದ್ದಾರೆ. ಸೊ ಅದು ಎಲ್ಲೋ ಒಂದ್ ಕಡೆ ನಾಲೆಡ್ಜ್ ಕೊರತೆ ಆಗ್ತಾ ಇದೆ ಅಂತ. ನಾಲೆಡ್ಜ್ ಕೊರತೆ ಪ್ಲಸ್ ಒಳ್ಳೆ ಔಟ್ಪುಟ್ ಬರಲ್ವಲ್ಲ, ದಟ್ ಈಸ್ ದ ಮೇನ್ ಪ್ರಾಬ್ಲಮ್. ಅವಾಗ ಏನಾಗುತ್ತೆ, ಕನ್ನಡ ಇಂಡಸ್ಟ್ರಿನೇ ಚೆನ್ನಾಗಿಲ್ಲ ಎಲ್ಲ ಫಲ ಈ ಥರ ಫಿಲಮ್ ಬರ್ತಾ ಇದೆ ಅನ್ನೋ ಥರ ಇಮೇಜ್ ಬರುತ್ತೆ. ನೀವು ಹೇಳ್ದಂಗೆ ನಾಲ್ಕು ಜನ ಸೇರಿ ಬೇಕಾದ್ರೆ ಒಂದು ಒಳ್ಳೆ ಪ್ರಾಡಕ್ಟ್ ತಗೊಳ್ಳೋದು ಇದಕ್ಕಿಂತ ಬೆಟರ್. ಓಕೆ ಸರ್, ನಿಮ್ಮ 100ನೇ ಸಿನಿಮಾ ಆಗಿರೋದ್ರಿಂದ ನೀವು ಸ್ಪೆಷಲ್ ಇನ್ವಿಟೇಷನ್ ಕೊಡಬೇಕು ನಮ್ಮ ಜನಕ್ಕೆ ಇವತ್ತು. ಇಲ್ಲ ಏನು ಅಂದರೆ, ಈಗ ನಮ್ಮಲ್ಲಿ ನಮ್ಮ ಸಿನಿಮಾಗಳು ನೋಡೋದೇ ಕಡಿಮೆ ಆಗೋಗಿದೆ. ಈಗ ಮೊನ್ನೆ ಒಂದು ದೊಡ್ಡ ಸಿನಿಮಾ ರಿಲೀಸ್ ಆಯಿತು, ಅದನ್ನು ನಾವು ಹೇಳಬಾರ್ದು ಅದನ್ನು ಹೆಸರು. ಆ ದೊಡ್ಡ ಸಿನಿಮಾಗೆ ಕ್ಯೂನಲ್ಲಿ ನಿಂತ್ಕೊಂಡು ಟಿಕೆಟ್ ಇಸ್ಕೊತಾ ಇದ್ದಾರೆ, ಯಾಕಂದರೆ ಬೇರೆ ಲ್ಯಾಂಗ್ವೇಜ್ ಸಿನಿಮಾ ತುಂಬ ದೊಡ್ಡದಾಗಿ ಮಾಡಿದ್ದಾರೆ ಅಂತ. ದೊಡ್ಡದಾಗಿ ಮಾತ್ರ ಮಾಡಿದ್ರೆ ಮಾತ್ರ ಅಲ್ಲ ಸಿನಿಮಾ, ಎಷ್ಟೋ ಸಣ್ಣ ಸಿನಿಮಾಗಳು ಗೆದ್ದಿರೋದು ಗೆದ್ದು ದೊಡ್ಡ ಸಿನಿಮಾ ರೇಂಜಿಗೆ, ದೊಡ್ಡ ಸಿನಿಮಾನೂ ಅಷ್ಟು ದುಡ್ಡು ಮಾಡಿರಲ್ಲ, ಆ ರೇಂಜಲ್ಲಿ ದುಡ್ಡು ಮಾಡಿದೆ. ಅದಕ್ಕೆ ಥಿಯೇಟ್ರಿಗೆ ಬನ್ನಿ ಫಸ್ಟು, ನಮ್ಮ ಸಿನಿಮಾ ನೋಡಿ. ನಮ್ಮ ಕನ್ನಡ ಸಿನಿಮಾದ ಕನ್ನಡ ಇಂಡಸ್ಟ್ರಿನಲ್ಲಿ ಈಗ ಕಂಟೆಂಟ್ಗಳು ತುಂಬ ಚೆನ್ನಾಗಿ ಬರ್ತಿದೆ. ಒಂದು ಟೈಮಲ್ಲಿ ಕೊರತೆ ಇತ್ತು, ಆದರೆ ಇವಾಗ ಕೊರತೆ ಇಲ್ಲ, ಕಂಟೆಂಟ್ ತುಂಬ ಚೆನ್ನಾಗಿ ಬರ್ತಿದೆ. ಫಸ್ಟು ನೀವು ಥಿಯೇಟ್ರಿಗೆ ಬನ್ನಿ. ಇದಕ್ಕಿಂತ ಹಿಂದೆಗಡೆ ಸುಮಾರು ಸಿನಿಮಾಗಳು ಹೊರಟೋಯ್ತು, ಹಂಗೇನೆ ಚೆನ್ನಾಗಿರೋ ಸಿನಿಮಾನೇ ಹೊರಟೋಯ್ತು. ವೆಯ್ಟ್ ಮಾಡಬೇಡಿ ಇನ್ನೊಬ್ರು ಕಮೆಂಟ್, ಇನ್ನೊಬ್ರು ಅದು ಚೆನ್ನಾಗಿದೆ ಅಂತ ಹೇಳ್ತಾರೆ, ಇನ್ನೊಬ್ರು ರಿವ್ಯೂಸ್ಗೆ ವೆಯ್ಟ್ ಮಾಡಬೇಡಿ. ಬಂದು ನೀವು ಖುದ್ದಾಗಿ ನೋಡಿ ರಿವ್ಯೂಸ್ ಬರೀರಿ, ಅದು ನಿಮ್ಮ ನಿಮ್ಮ ಇದು ರೈಟ್ಸ್. ಸುಮ್ಮನೆ ಮನೆಯಲ್ಲೇ ಇದ್ದು ಆ ಸಿನಿಮಾ ಚೆನ್ನಾಗಿಲ್ಲ ಈ ಸಿನಿಮಾ ಚೆನ್ನಾಗಿಲ್ಲ ಅಲ್ಲ, ನೀವು ಫಸ್ಟ್ ಸಿನಿಮಾ ಥಿಯೇಟ್ರಿಗೆ ಬನ್ನಿ, ಸಿನಿಮಾ ನೋಡಿ. ದಯವಿಟ್ಟು ಸಿನಿಮಾ ಥಿಯೇಟ್ರ್ಗಳನ್ನ ಉಳಿಸ್ಬೇಕಾಗಿರೋದು ನಮ್ಮ ಆಡಿಯನ್ಸೇನೆ, ಯಾಕಂದರೆ ಅವ್ರು ಥಿಯೇಟ್ರಿಗೆ ಬಂದರೆ ಮಾತ್ರ. ಎಷ್ಟೋ ಥಿಯೇಟ್ರ್ಗಳು ಹೊರಟೋಯ್ತು ಮೇಡಮ್, ಅವಾಗೆಲ್ಲ ನಮಗೆ ಈಗಲೂ ನೆನಪಿದೆ, ಅಣ್ಣವ್ರ ಸಿನಿಮಾಗೆ ವಿಷ್ಣು ಸರ್ ಸಿನಿಮಾಗೆಲ್ಲ ಆರ ಆಲಾಭಿಷೇಕ ಆ ರೇಂಜಲ್ಲಿ ಒಂದು ಸೆಲೆಬ್ರೇಷನ್, ದೊಡ್ಡ ಹಬ್ಬ ಜಾತ್ರೆ ಥರ ಮಾಡೋರು. ತುಂಬಾ ಕೊರತೆ ಆಗೋಗಿದೆ, ಸಿನಿಮಾನ ಬಂದು ಎಲ್ಲರೂ ಸೇರಿದ್ರೇನೆ ಒಂದು ಸೆಲೆಬ್ರೇಷನ್. ಬರೀ ಮದುವೆನೇ ಮಾಡಬೇಕು ಅಂತಲ್ಲ, ಬರ್ಡೇನೂ ಮಾಡ್ಬೋದು, ಒಂದು ಸೆಲೆಬ್ರೇಷನ್. ಒಂದು ಸಿನಿಮಾ ಅಂದರೆ ಒಂದು ಸೆಲೆಬ್ರೇಷನ್, ಎಂಟರ್ಟೈನ್ಮೆಂಟ್ ಅಂದರೆ ಬರೀ ಕಾಮಿಡಿ ಅಲ್ಲ, ಅದರಲ್ಲಿ ನಮ್ಮ ರಿಯಲ್ ಲೈಫಲ್ಲಿ ಏನೇನು ನಡೆದಿದೆ ಅನ್ನೋದು ತೋರಿಸೋದೆ ಕೆಲವೊಂದು ಇದರಲ್ಲಿ. ಸೇಮ್ ಟೈಮ್ ಒಂದು ವೀಕಲ್ಲೇ 4-6 ಮೂವೀಸ್ ರಿಲೀಸ್ ಆಗ್ತಿದೆ, ಈ ಜನ ಎಷ್ಟು ಅಂತ ನೋಡೋಕ್ಕಾಗುತ್ತೆ. ಮೋರ್ ಓವರ್ ನೀವು ಹೇಳ್ತೀರ ಎಷ್ಟೊಂದು ಕಂಟೆಂಟ್ ಇರೋ ಸಿನಿಮಾಸ್ ಬರ್ತಿದೆ ಅಂತ, ಅದು ಜನ ಜಡ್ಜ್ ಮಾಡೋಕ್ಕೆ ಆಗ್ತಾ ಇಲ್ಲ ಆ್ಯಕ್ಚುಲಿ, ಆ ರೇಂಜಿಗೆ ಕನ್ಫ್ಯೂಸ್ ಆಗ್ತಾ ಇದೆ. ಯಾಕಂದ್ರೆ ಕೆಲವೊಂದು ಸಿನಿಮಾಗಳು ನಾವೇ ನೋಡ್ತಿರ್ತೀವಲ್ವಾ, ನಿಜ ಯಾಕೆ ಇದನ್ನ ಮಾಡಿದ್ರು ಅಂತ. ನನಗೊಂದು ಸಣ್ಣವನೇ ಒಂದು ಹಬ್ಬ ಈ ದೊಡ್ಡ ದೊಡ್ಡ ಇದ್ರ ಟೈಮಲ್ಲಿ ಹೊಸಬ್ರು ಸಿನಿಮಾ ರಿಲೀಸ್ ಮಾಡಕ್ಕೆ ಕೊಡಿ. ದೊಡ್ಡ ದೊಡ್ಡ ಸ್ಟಾರ್ಗಳ ಸಿನಿಮಾ ಯಾವಾಗ ರಿಲೀಸ್ ಮಾಡಿದ್ರು ಹಬ್ಬನೇ, ಅದು ಯಾವಾಗ ರಿಲೀಸ್ ಮಾಡಿದ್ರು ಹಬ್ಬನೇ. ಹೊಸಬ್ರಿಗೆ ಆ ಥರ ಟೈಮಲ್ಲಿ ಇದ್ದಾಗ ಜನಗಳು ಬರ್ತಾರೆ, ಒಂದು ಹೊಸ ಕಂಟೆಂಟ್ನ ಇದು ಮಾಡ್ತಾರೆ. ಈಗ ಬೇರೆ ಲ್ಯಾಂಗ್ವೇಜಲ್ಲಿ ಯಾವ್ದಾದ್ರು ಕನ್ನಡ ಸಿನಿಮಾ ರಿಲೀಸ್ ಯಾವ್ದು ಚೆನ್ನಾಗಿದೆ ನೋಡು ಒಂದು ರೇಂಜಲ್ಲಿ ಬೆಳೆದಿದ್ದೀವಿ. ಈಗ ಒಬ್ಬ ಯಾರೋ ಸ್ಕಾಟ್ಲೆಂಡ್ ಅವ್ರು ನಮ್ಗೆ ಸಿಕ್ಕಿ ಯಾವುದೋ ಒಂದು ರೆಸ್ಟೋರೆಂಟಲ್ಲಿ ಸಿಕ್ಕಿ ಮಾತಾಡ್ತಾ ನೀವೇನು ಮಾಡ್ತಿದ್ದೀರಾ ಅಂದರು, ನಾನು ಕನ್ನಡ ಫಿಲ್ಮ್ ಆರ್ಟಿಸ್ಟ್ ಅಂತೆ. ಕನ್ನಡ ಫಿಲ್ಮ್ ಆರ್ಟಿಸ್ಟ್ KGF ಅಂದರು. ಆ ರೇಂಜಲ್ಲಿ ಎಲ್ಲೋ ಸ್ಕಾಟ್ಲೆಂಡ್ ಅವರು ಫಾರಿನರ್ ಕಂಡುಹಿಡಿತಾ ಇದ್ದಾನೆ ಅಂದರೆ ನಾವು ಬೆಳೆದಿದ್ದೀವಿ, ಬೆಳೆದಿಲ್ಲ ಅಂತ ಏನಿಲ್ಲ. ಅದಕ್ಕೆ ಥಿಯೇಟ್ರಿಗೆ ಬನ್ನಿ, ಥಿಯೇಟ್ರಿಗೆ ಬಂದು ಖುದ್ದಾಗಿ ನೀವೇ ನೋಡಿ ರಿವ್ಯೂ ಬರೀರಿ, ಚೆನ್ನಾಗಿದೆ ಚೆನ್ನಾಗಿದೆ, ಚೆನ್ನಾಗಿಲ್ಲ ಚೆನ್ನಾಗಿದೆ. ಎಲ್ಲೋ ಒಂದು ಕಡೆ ಖರ್ಚು ಮಾಡ್ತೀವಿ, 100 ರೂಪಾಯಿ ಹೊರಟೋಗುತ್ತೆ ಮೇಡಮ್. ಒಂದು ಸಿನಿಮಾ ಸ್ವಲ್ಪ ಹೊತ್ತು ಎಂಟರ್ಟೈನ್ ಮಾಡುತ್ತೆ, ಚೆನ್ನಾಗಿಲ್ಲ ಅಂದ್ರೆ ಚೆನ್ನಾಗಿಲ್ಲ. ಅವಾಗೆಲ್ಲ ಒಂದು ಹಬ್ಬ ಹರಿದಿನಗಳಲ್ಲಿ ಯಾರಾದರೂ ಮನೆಗೆ ನೆಂಟರು ಬಂದರೆ ಫಸ್ಟ್ ಫಿಲಮ್ ಕರ್ಕೊಂಡು ಹೋಗ್ತಿದ್ರು ರಾತ್ರಿ ಅಂದರೆ, ಅದೆಲ್ಲ ಹೊರಟೋಗಿದೆ. OTT ಬರುತ್ತೆ ಅಂತ ವೆಯ್ಟ್ ಮಾಡ್ತಿದ್ದಾರೆ, ದಯವಿಟ್ಟು OTT ಬರೋದು ವೆಯ್ಟ್ ಮಾಡಬೇಡಿ. ಯಾಕಂದರೆ ಥಿಯೇಟ್ರಲ್ಲಿ ನೋಡೋ ಒಂದು ಖುಷಿ ಯಾವುದೂ ಇಲ್ಲ. ದಯವಿಟ್ಟು ಕಾಗದ ಅನ್ನೋ ಸಿನಿಮಾ ತುಂಬ ಚೆನ್ನಾಗಿದೆ, ನಮ್ಮ ಸಿನಿಮಾ ಅಂತ ಹೇಳ್ತಿಲ್ಲ, ತುಂಬ ಚೆನ್ನಾಗಿದೆ. ಇಬ್ರು ಚಿಕ್ಕ ಪುಟಾಣಿ ಹುಡುಗರು ಇಬ್ರು ಹೀರೋ ಹೀರೋಯಿನ್ ತುಂಬಾ ಚೆನ್ನಾಗಿ ಕ್ಯೂಟ್ ಆಗಿ ಕಾಣಿಸ್ತಾರೆ ಸಿನಿಮಾದಲ್ಲಿ. ಇನ್ನೊಂದು ಚಲನಚಿತ್ರ ನೀವು ನೋಡಬಹುದು ಫಾರ್ ಶೋರ್,
ಆ ಥರ ಬಂದ ಸಿನಿಮಾ ನೋಡಿ ನಿಮ್ಗೆ ತುಂಬ ಇಷ್ಟ ಆಗುತ್ತೆ, ಸಿನಿಮಾ ಇಷ್ಟ ಆಗುತ್ತೆ, ಯಾವ ಕಳಪೆ ಏನಿಲ್ಲ, ಒಂದು ಇಡೀ ಕುಟುಂಬ ಕುತ್ಕೊಂಡು ಸಿನಿಮಾ ನೋಡ್ಬೋದು, ಆ ಥರದ್ದು ಬಂದು ಬೋರ್ ಅಂತೂ ಇಲ್ಲ ಸಿನಿಮಾ. ಇದನ್ನು ನಾನು ಅಶ್ಯೂರೆನ್ಸ್ ಕೊಡ್ತೀನಿ, ದಯವಿಟ್ಟು ಥಿಯೇಟ್ರಿಗೆ ಬನ್ನಿ, ಥಿಯೇಟ್ರಿಗೆ ಬಂದು ಸಿನಿಮಾ ನೋಡಿ. ನಮ್ಮ ಸಿನಿಮಾ ಚೆನ್ನಾಗಿದ್ರು ರಿವ್ಯೂ ಬರೀರಿ, ಚೆನ್ನಾಗಿಲ್ಲ ಅಂದ್ರೆ ರಿವ್ಯೂ ಬರೀರಿ ಅಷ್ಟೇ. ಆನೆಸ್ಟ್ ರಿವ್ಯೂ ಬರೀರಿ, ನಮ್ಗೆ ಫೇಕ್ ರಿವ್ಯೂಸ್ ಬೇಡ. ಚೆನ್ನಾಗಿಲ್ಲ ಚೆನ್ನಾಗಿಲ್ಲ ಇಷ್ಟೆಲ್ಲ ಮಾತಾಡಿದ್ರೆ ಏನು ಇಲ್ಲ ಅದರಲ್ಲ ಮೇಲೆ ಅಂತಾನೆ ಬರೀರಿ. ಚೆನ್ನಾಗಿದ್ರೆ ಚೆನ್ನಾಗಿದೆ ಸರ್, ನೀವು ಹೇಳಿದ ಕರೆಕ್ಟ್, ಈ ತರ ಫಿಲ್ಮ್ಸ್ ಬರ್ಬೇಕು ಈಗ ಅನ್ನೋ ತರನೇ ಬರೀರಿ. ವಿ ಅಕ್ಸೆಪ್ಟ್ ಬೋತ್, ಏನಿದ್ರು ಅಕ್ಸೆಪ್ಟ್ ಮಾಡ್ತೀವಿ. ಯಾಕಂದ್ರೆ ಇನ್ನೊಂದು ಧೈರ್ಯ ಬರುತ್ತೆ, ಒಂದು ಸಿನಿಮಾ ಚೆನ್ನಾಗಾಯ್ತು ಅಂತ ಇನ್ನೊಬ್ರು ಧೈರ್ಯ ಬರುತ್ತೆ, ಇಲ್ಲಪ್ಪ ನಾನು ಇನ್ನೊಂದು ಚೆನ್ನಾಗಿ ಸಿನಿಮಾ ಮಾಡಬೇಕು ಅಂತ. ಆಮೇಲೆ ಕೆಲವ್ರು ಏನು ಅಂದ್ರೆ ಬರೀ ಒಂದು ಸಿನಿಮಾ ಬಜೆಟ್ ಅಂದ್ರೆ ಬರೀ ಸಿನಿಮಾ ಶೂಟಿಂಗ್ ಮಾಡೋದು ಮಾತ್ರ ಅಲ್ಲ, ವಿತ್ ರಿಲೀಸು ಬಜೆಟ್ ಅದನ್ನು ಮೈಂಡಲ್ಲಿ. ಸುಮಾರು ಜನಕ್ಕೆ ಇದು ಗೊತ್ತಿರಲ್ಲ, ಫಿಲಮ್ ಮಾಡೋದು ಎಷ್ಟು ಕಷ್ಟ ಇದೆಯೋ, ಮಾಡಿದ ಮೇಲೆ ರಿಲೀಸ್ ಮಾಡೋದು ಅದಕ್ಕಿಂತ ದೊಡ್ಡ ಕಷ್ಟ ಇದೆ, ಅಲ್ಲೇ ಫೇಲ್ಯೂರ್. ನೀವು ಅವಾಗ ಹೇಳಿದ್ದು ತುಂಬ ಕರೆಕ್ಟ್ ಪಾಯಿಂಟ್ ನೀವು ಹೇಳಿದ್ದು, ಫಿಲಮ್ ರಿಲೀಸ್ ಮಾಡೋದಿದೆಯಲ್ಲ ಅದು ದಿ ಹಾರ್ಡೆಸ್ಟ್ ಪಾರ್ಟ್. ಅದು ಎಷ್ಟೋ ಜನಕ್ಕೆ ಆ ಬಜೆಟಲ್ಲಿ ತಲೆನೇ ಇರಲ್ಲ, ಇದೇ ಎಕ್ಸ್ಟೆಂಡ್ ಆಗಿ ಇದೇ ಸಾಕಾಗ್ಬಿಟ್ಟಿರುತ್ತೆ. ಬಟ್ ರಿಲೀಸ್ಗೆ ತುಂಬಾ ಎಫರ್ಟು ಪ್ಲಸ್ ತುಂಬ ಖರ್ಚಾಗುತ್ತೆ ಅದರಲ್ಲಿ, ಇಲ್ಲಾಂದ್ರೆ ನಾವು ಪ್ರಮೋಟ್ ಮಾಡೋಕ್ಕಾಗಲ್ಲ, ಇಲ್ಲ ಆಚೆ ಜನಕ್ಕೆ ಗೊತ್ತೇ ಆಗಲ್ಲ, ಹಂಗಾಗ್ಬಿಡುತ್ತೆ, ಕಷ್ಟ ಆಗ್ಬಿಡುತ್ತೆ. ಫೈನಲಿ ಶೂಟಿಂಗ್ ಎಲ್ಲ ಆಗಿ ಅದು ಒಂದು 20 ವರ್ಷದ ಹಿಂದಿನ ಸ್ಟೋರಿನ ತೋರ್ಸಕ್ ಹೊರಟಿದ್ದೀರಾ, ರಿಲೀಸ್ಗೂ ಬಂದಿದೆ, ಸೊ ಇದು ಆಲ್ಮೋಸ್ಟ್ ಒಂದು ಸಾಧನೆನೆ ಆಕ್ಚುಲಿ. ಸೊ ತುಂಬ ಒಳ್ಳೇದಾಗಲಿ ಸರ್ ಸಿನಿಮಾಗೆ, ಆದಿತ್ಯಾಗೂ ಇನ್ನು ಮುಂದೆ ಒಳ್ಳೆ ಬ್ರೈಟ್ ಫ್ಯೂಚರ್ ಸಿಗಲಿ ಈ ಸಿನಿಮಾಯಿಂದ, ಇನ್ನೂ ಒಳ್ಳೇದಾಗಲಿ. ಥ್ಯಾಂಕ್ ಯು.